ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಈ ಟೀನ ನೀವು ಕುಡಿಯೋದ್ರಿಂದ ಶುಗರ್ ಲೆವೆಲ್ನ ಆಟೋಮೆಟಿಕ್ಕಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡ್ಬಹುದು, ಪರ್ಮನೆಂಟಾಗಿ ಕ್ಲಿಯರ್ ಕೂಡ ಮಾಡ್ಕೊಬಹುದು, ಹಾಗೆ ವೆಯ್ಟ್ ಕೂಡ ಲಾಸ್ ಮಾಡ್ಕೊಬಹುದು, ಬಾಡಿ ಫುಲ್ ಡೆಟಾಕ್ಸಿಫೈ ಆಗುತ್ತೆ ಈ ಟೀಯಿಂದ. ಸೊ ಏನಿದು ಈ ಟೀಗೆ ಏನು ಬಳಸ್ತಾರೆ ಅಂತ ನೋಡ್ಕೊಂಬರೋಣವಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಹೆಲ್ತಿ ವೀಡಿಯೋಸ್ನ ನೀವು ಎಂಜಾಯ್ ಮಾಡಬಹುದು, ಮನೆಯಲ್ಲೇ ಕೂತ್ಕೊಂಡು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು. ಈ ಟೀನ ಈ ಎಲೆಗಳಿಂದ ಮಾಡ್ತಾರೆ, ಇದು ನುಗ್ಗೆ ಸೊಪ್ಪಿನ ಎಲೆಗಳು. ಸೊ ಈ ಎಲೆಗಳನ್ನ ಬಳಸ್ಕೊಂಡು ನೀವು ಟೀ ಮಾಡ್ಕೊಂಡು ಮಾಡಲಿಕ್ಕೆ ನಮಗೆ ನುಗ್ಗೆ ಸೊಪ್ಪಿನ ಎಲೆಗಳು ಬೇಕಾಗತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಎಲೆಗಳು. ನುಗ್ಗೆ ಸೊಪ್ಪು ಹಳ್ಳಿಗಳಲ್ಲಿ ಎಲ್ಲರಿಗೂ ಹಾಗೆ ಸಿಗತ್ತೆ, ಸಿಟಿಲಿ ಇಲ್ಲಿ ಬ್ಯಾಂಗ್ಳೂರಲ್ಲಾದರೆ ನಾವು ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಎಲ್ಲ ಮಾರ್ಟ್ಸ್ಗಳಲ್ಲೂ ಅವೈಲೇಬಲ್ ಇರುತ್ತೆ ಇವಾಗ, ಇಲ್ಲ ಅಂದರೆ ನೀವು ಹಳ್ಳಿಗಳಿಂದ ಸೊಪ್ಪನ್ನ ತಂದು ಸ್ಟೋರೇಜ್ ಕೂಡ ಮಾಡ್ಕೊಬಹುದು. ಇದನ್ನು ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನ್ಯಾಚುರಲಾಗಿ ಹಸಿದೆ ಸಿಗ್ತಾ ಇದೆ ಅಂದರೆ ಇವಾಗ ನಾನು ತೋರಿಸ್ಕೊಡೋ ಡ್ರಿಂಕನ್ನು ನೀವು ರೆಡಿ ಮಾಡ್ಕೊಬಹುದು. ಪೌಡರಿಂದನೂ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ, ಹಾಗೆ ಹಸಿ ಸೊಪ್ಪಿಂದ ಕೂಡ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ, ಹೇಗಾದರೂ ನೀವು ಯೂಸ್ ಮಾಡ್ಕೊಬಹುದು. ಒಂದು ಬೌಲ್ ತೊಗೊಂಡು 200 ml ವಾಟ್ರ್ ಹಾಕ್ಕೊಬೇಕಾಗತ್ತೆ. ಈ ವಾಟರ್ ಬಾಯ್ಲ್ ಆಗಬೇಕಾದ್ರೆ ನಾವು ಈ ಲೀವ್ಸ್ನ ಅದಕ್ಕೆ ಹಾಕಿಬಿಟ್ಟು 5 to 10 minutes ಸಿಮ್ಮಲ್ಲಿ ಕುದಿಸ್ಬೇಕು. ಹೀಗೆ ಕುದಿಸಿದಾಗ ಅದು 150 ml ಆಗಬೇಕು. ಸೊ ಆವಾಗ ನಮ್ಮ ಟೀ ರೆಡಿಯಾಗಿದೆ ಅಂತ. ಇದನ್ನು ನೀವು ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ಸೊ ರೆಡಿ ಆಗೋಯಿತು ನಮ್ಮ ಡ್ರಿಂಕ್. ಈ ಡ್ರಿಂಕ್ನ ನಾವು ಕುಡಿಯೋದ್ರಿಂದ ಸೊ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ, ಅದ್ರ ಜೊತೆ ಬಾಡಿ ಫುಲ್ ಡಿಟಾಕ್ಸಿಫೈ ಆಗುತ್ತೆ, ಹಾಗೆ ನಮ್ಮ ಬಾಡಿಗೆ ಸಿಗಬೇಕಾಗಿರೋ ವೈಟಮಿನ್ಸ್ ಮಿನರಲ್ಸ್ ಕೂಡ ಇದರಲ್ಲಿ ಇರುತ್ತೆ, ಹಾಗೆ ರಿಚ್ ಇನ್ ಅಮಿನೋ ಆ್ಯಸಿಡ್ಸ್ ಕೂಡ ಇರುತ್ತೆ ಇದರಲ್ಲಿ. ಈ ಟೀನ ನಾವು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಮೇನ್ ಥಿಂಗ್ ಇನ್ನೊಂದು, ನಮ್ಮ ನರ್ವಸ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ಈ ಟೀಯಿಂದ ಆ ಪ್ರಾಬ್ಲಮ್ ಕೂಡ ಸರಿ ಹೋಗುತ್ತೆ. ನರಗಳು ಇಟ್ಕೊಂಡಂಗೆ, ಮಂಡಿಗಳು ಇಟ್ಕೊಂಡಂಗೆ, ಕೈಕಾಲುಗಳು ಇಟ್ಕೊಳ್ಳೋದು, ಈ ರೀತಿ ಸಮಸ್ಯೆ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ. ಹಾಗೆ ಗುಡ್ ಸ್ಕಿನ್ ಗುಡ್ ಹೇರ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ 1 month ನೀವು ಯೂಸ್ ಮಾಡ್ಬೋದು. ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ, ವೆಯ್ಟ್ ಲಾಸಲ್ಲಾಗಿರ್ಬೋದು, ಡಯಾಬಿಟೀಸ್ ಕಂಟ್ರೋಲಲ್ಲಾಗಿರ್ಬೋದು, ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ನೀವು ಅಬ್ಸರ್ವ್ ಮಾಡ್ಕೊಬೇಕು ಅಷ್ಟೇ. ಆದರೆ ಇದು ಕುಡಿಯೋಕ್ಕೆ ಟೇಸ್ಟಿ ಆಗಿರೋದಿಲ್ಲ, ಸ್ವಲ್ಪ ಕಹಿ ಇರುತ್ತೆ. ಡಯಾಬಿಟೀಸ್ ಇರೋರು ಖಾಲಿ ಹೊಟ್ಟೆಲಿ ಇದೆ ಈ ಟೀನ ಕುಡಿಬಹುದು, ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬಹುದು. ಹಾಗೆ ವೆಯ್ಟ್ ಮೇಂಟೈನ್ ಮಾಡ್ಕೊಬೇಕು, ಜಸ್ಟ್ ಡಯಾಬಿಟೀಸ್ ಮಾತ್ರ ಕಂಟ್ರೋಲ್ ಆಗಬೇಕು ಅನ್ನೋರು ಕೂಡ ನೀವು ಖಾಲಿ ಹೊಟ್ಟೆಲಿ ಕುಡಿಬೇಕಾಗತ್ತೆ. ಖಾಲಿ ಹೊಟ್ಟೆಲಿ ಕುಡಿಯೋಕ್ಕಾಗಿಲ್ಲ ಅಂದಿದ್ದ ಪಕ್ಷದಲ್ಲಿ ನೀವು ಊಟ ಆದಮೇಲೂ ಕೂಡ ಈ ಡ್ರಿಂಕ್ನ ಕುಡಿಬಹುದು. ನಮ್ಮ ಡ್ರಿಂಕ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನೀವು ನಿಮ್ಮ ಮನೆಯಲ್ಲೇ ತಿಂತ ಹೆಲ್ತಿಯಾಗಿ ಫಿಟ್ ಆಗೋದನ್ನು ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದೆ. ಸೊ ಗೈಸ್, ನೀವು ಯಾರೇ ದಪ್ಪ ಇರಿ, ಏನೇ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇರಿ, ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಅಂದರೆ ಮೀನ್ಸ್ ಇವಾಗ ಡಯಾಬಿಟೀಸ್, ಥೈರಾಯ್ಡ್, PCOD, ಒಬೆಸಿಟಿ, ಮೇನ್ ಪ್ರಾಬ್ಲಮ್ ಒಬೆಸಿಟಿ, ಒಬೆಸಿಟಿನೇ ಇದೆಲ್ಲದಕ್ಕೂ ಕಾರಣ, ಮೂಲ ಕಾರಣ. ಮಂಡಿ ನೋವು, ನರ್ವಸ್ ಪ್ರಾಬ್ಲಮಿಂದ ಇಷ್ಟೆಲ್ಲ ಸಫರ್ ಪಡ್ತಾ ಇರ್ತೀರಾ, ಮೈಗ್ರೇನ್, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್, PCOD ಪ್ರಾಬ್ಲಮ್, ಹಾಗೆ ಇವಾಗ ಯಥೇಚ್ಛವಾಗಿ ಕಾಡ್ತಾ ಇರೋದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಇದೆಲ್ಲನೂ ನೀವು ಟ್ಯಾಬ್ಲೆಟ್ಸ್ ಇಲ್ಲದೆ, ಪೌಡರ್ಸ್ ಇಲ್ಲದೆ, ಹಾಗೆ ಯಾವುದೇ ರೀತಿ ಮೆಡಿಸನ್ ಇಲ್ಲದೆ, ನಿಮ್ಮ ಮನೆಯಿಂದ, ನಿಮ್ಮ ಮನೆ ಊಟದಿಂದನೇ ಇದನ್ನೆಲ್ಲನೂ ಒಂದೇ ತಿಂಗಳಲ್ಲಿ ನಾರ್ಮಲ್ ಮಾಡ್ಕೊಬಹುದು. ಹಾಗೆ 100% ನೀವು 4 to 10 kg ತೂಕನ ಕೂಡ ಒಂದೇ ತಿಂಗಳಲ್ಲಿ ಇಳಿಸ್ಕೊಬಹುದು, ಅದು ತಿಂತ. ಅದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ನ ತಿಳ್ಕೊಳ್ಳಿ. ನಮ್ಮ ಡಯಟ್ ಪ್ಲಾನ್ನ ತೊಗೊಂಡು ಇದು ದಿನದಲ್ಲೇ ಇಳಿಸ್ಕೊಂಡಿದ್ದಾರೆ. ಸೊ ನನ್ನ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ನ ನೀವೇ ಅವ್ರ ಬಾಯಿಂದನೇ ಕೇಳ್ಕೊಂಬನ್ನಿ, ಏನೆಲ್ಲ ಚೇಂಜ್ ಆಗಿದೆ ಅವ್ರಿಗೆ, ಏನೆಲ್ಲ ಹೆಲ್ತ್ ಸಮಸ್ಯೆ ಇತ್ತು ಅಂತ. ನೀವು ಕೂಡ ಅಷ್ಟೇ, ಸುಲಭವಾಗಿ ತಿಂತನೇ ಕಡಿಮೆ ಮಾಡ್ಕೊಬಹುದು. ಫಸ್ಟು ಅವರ ರಿವ್ಯೂಸ್ನ ಕೇಳ್ಕೊಂಬರೋಣ, ಬನ್ನಿ ಗೈಸ್. ಹಲೋ ರೇಖಾ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಎಷ್ಟು ವೆಯ್ಟ್ ರಿಲೀಸ್ ಮಾಡ್ಕೊಂಡಿದ್ದೀರಾ? 15 kg ರಿಲೀಸ್ ಮಾಡ್ಕೊಂಡಿದ್ದೀರಾ? ನಂದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಓಕೆ. ಇದರಿಂದ ನನ್ನ ಲೈಫಲ್ಲಿ ನನ್ನ ಸಣ್ಣನೇ ಆಗಲ್ದೇನೋ, ನಾನು ಆಗದ್ದನ್ನ
ಆಗಕ್ಕೆ ಆಗಲ್ವೇನೋ ಬಿಡೋ, ನಾನು ಇನ್ನೊಂದ್ ಜನ್ಮದಲ್ಲಿ ಬಂದು ಆಗ್ತೀನೇನೋ, ಎಲ್ಲಾರ್ಗು ಇದು ಮಾಡ್ತಾ ಇದ್ದೆ. ಯಾಕೆ ನೀವು ವೆಯ್ಟ್ ಲಾಸ್ ಏನಾದ್ರು ಟ್ರೈ ಮಾಡಿದ್ರಾ ಇದಕ್ಕೂ ಮುಂಚೆ? ಏನ್ ಏನಿಲ್ಲ ಮೇಡಮ್, ಅದೇ ಹಿಂಗೆ ಒಂದು ಅವಾಗ ಒಂದು 7-8 ವರ್ಷದಲ್ಲಿ ಬರೀ ನೀರು ಹಾಕಿ ಕುಡಿದ್ರೆ ಅದು ಬರೀ ನೀರಲ್ಲೇ 21 ದಿವಸ ಇದ್ರೆ ಅದರಲ್ಲೇ ಇದಾಗತ್ತೆ ಅಂತಿದ್ರು. ಓಕೆ ಟ್ರೈ ಮಾಡಿದ್ರೆ ಓಕೆ. ಯಾರ ಹೇಳಿರೋದು ಬರೀ ನೀರಲ್ಲಿದ್ರೆ ಲಾಸ್ ಆಗುತ್ತೆ? ಹೀಗೆ ಟಿವಿನಲ್ಲಿ ಅವಾಗ ಉದಯ ಟಿವಿನಲ್ಲಿ ಯಾವ್ದ್ರಲ್ಲೋ ಬರ್ತಿತ್ತು ಮೇಡಮ್. ಇವಾಗಲ್ಲ, ಇದು ತುಂಬಾ ವರ್ಷದ ಒಂದು 10 ವರ್ಷದ ಹಿಂದೆ, 8 ವರ್ಷ. ಓಕೆ, ನೀವು ಅನ್ಕೊಂಡಿರ್ಲಿಲ್ಲ ಅಲ್ಲ ಇಷ್ಟು ವೆಯ್ಟ್ ಇತ್ತು? ಆಗ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್. ನನ್ಗೂ ಇವತ್ತು ನಾನು ಆಗಿದ್ದೀನ ಇಲ್ವ ಅನ್ನೋದು ಇದಿರ್ಲಿಲ್ಲ. ಇವಾಗ ಎಲ್ಲಾ ಚೆನ್ನಾಗುತ್ತೆ. ನನ್ ಮಕ್ಳು ಫೋಟೋನಲ್ಲಿ ಇದ್ರಲ್ಲಿ ಹಾಕೊಂಡಿದ್ರು ಮೇಡಮ್, ಅವ್ರದ್ದು ಇದ್ರಲ್ಲಿ. ಅವಾಗ ಎಲ್ಲಾರು ನೋಡ್ಬಿಟ್ಟು ಹೇಗ್ ನಿಮ್ಮಮ್ಮ ಸಣ್ಣ ಆದ್ರು ಹೇಗಾದ್ರು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ ಮಾಡಿ. ಆಮೇಲೆ ನಾನೊಂದ್ ಫಂಕ್ಷನ್ ಹೋದಾಗ ಅವ್ರು ಹಸ್ಬೆಂಡ್ ಕಡೆ ಎಲ್ಲ ತುಂಬಾ ಇದ್ ಮಾಡಿದ್ರು. ಅಯ್ಯೋ ಹೀಗೆ ಏನ್ ಕಾಯಿಲೆನ, ಏನ್ ಹುಷಾರಿಲ್ವ ನಿಮ್ಗೆ, ಆ ತರ ಅನ್ನ ಕತ್ಕೋಬಿಟ್ರು. ಸ್ಟಾರ್ಟಿಂಗ್ ಸ್ವಲ್ಪ ನಂಗೊಂಥರ ಆಯ್ತು, ಇದೇನಪ್ಪ ಹೀಗೆ ಹೇಳ್ತಾ ಇದಾರೆ, ನಾನು ಹಂಗ್ ಕಾಣ್ಬಿಡ್ತಾ ಇದೀನ ಅನ್ನೋದಿತ್ತು ಮೇಡಮ್. ಇವಾಗ ಏನಿಲ್ಲ, ನಾನು ಇಲ್ಲ ಹೆಲ್ತ್ ಏನು ಇಲ್ಲ, ಆರಾಮಾಗಿ ನಾನು ಸಣ್ಣ ಆಗ್ಬೇಕು ಅಂತಾನೆ ಯೂಟ್ಯೂಬ್ ನಲ್ಲಿ ಈ ತರ ನಾನು ಇದು ತಗೊಂಡೆ, ಪ್ಲಾನ್ ತಗೊಂಡೆ, ಇದಾಗಿದೆ. ಇವತ್ತು ಒಂದ್ ಇಬ್ರು ಮೂರ್ ಜನ ಕೇಳಿದ್ರು ಮೇಡಮ್, ಅದಕ್ಕೆ ಇದಕ್ಕೆ ನಾನು ಕಾಲ್ ಮಾಡ್ದೆ. ಓಕೆ, ನಿಮ್ಗೆ ಖುಷಿ ಕೊಡ್ತಾ ಇದೆಯಾ? ತುಂಬಾ ಖುಷಿ ಕೊಡ್ತಾ ಇದೆ ಮೇಡಮ್ ನನ್ಗೆ ಸಿಕ್ಕಾಗುತ್ತೆ. ಅಯ್ಯೋ ನಾನು ನಿಜವಾಗಿ ಇಷ್ಟು, ನಾನು ಇವಾಗ ಏನೇ ಮಾಡಿ ತಿನ್ಲಿ, ಒಂದ್ ಏನೇ ತಗೊಳ್ಳಿ, ಅಷ್ಟು ಖುಷಿ ಇಲ್ಲ ಎಷ್ಟು ಇದ್ರು. ಆದ್ರೆ ಈ ಇದು ಖುಷಿ ಮಾತ್ರ ಯಾರು ತಂದ್ಕೊಡಕ್ಕೂ ಆಗಲ್ಲ, ನಾವು ಇದು ಮಾಡಕ್ಕೂ ಆಗಲ್ಲ, ಖುಷಿ ಇದೆ. ಕೇಳ್ಕೊಂಬಂದ್ರೆ ಅಲ್ವಾ ಗೈಸ್, ನೀವು ಕೂಡ ಅಷ್ಟೇ ಮನೆಯಲ್ಲೇ ಕೂತ್ಕೊಂಡು ಸುಲಭವಾಗಿ ತೂಕನ ಇಳಿಸ್ಕೊಬಹುದು, ಹೆಲ್ತ್ ಪ್ರಾಬ್ಲಮ್ಸ್ನ ನಿಮ್ಮ ಮನೆ ಕಿಚನ್ನಿಂದನೇ ಸರಿ ಮಾಡ್ಕೊಬಹುದು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು, ಒಬೆಸಿಟಿ ಅನ್ನೋ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಬೇಕು ಅಂತ ಅನ್ಕೊಂಡು ಇದ್ದೀರೋ ಅಂಥವ್ರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾರಾದರೂ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇರೋವಂಥವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, 100% ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.